ಆತ್ಮೀಯರೆ ನಮಸ್ಕಾರ. ನಾನು ನಿಮ್ಮ ಅನಂಜಿ, ಯೋಗ ವಿಸ್ಮಯ ಟ್ರಸ್ಟ್ನಿಂದ. ಇವತ್ತು ನೇರಳೆ ಹಣ್ಣಿನ ಮಹತ್ವ ಮತ್ತೆ ಅದರಿಂದ ಸಿಗ್ತಕ್ಕಂಥ ಲಾಭಗಳು ಏನು ಅದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಕಾರಣ ವರ್ಷಕ್ಕೊಂದೇ ಸರಿ ನೇರಳೆ ಹಣ್ಣು ಸಿಗೋದು, ಹಾಗಾಗಿ ಈ ಟೈಮಲ್ಲೇ ನೀವು ಕೇಳಬೇಕು. ಈ ಆಡಿಯೋನ ಬೇರೆ ಟೈಮಲ್ಲಿ ಕೇಳಿದ್ರೆ ನಿಮಗೆ ಆ ಉಪಯೋಗವನ್ನು ತಗೊಳ್ಳೋಕ್ಕೂ ಅವಕಾಶ ಸಿಗೋದಿಲ್ಲ. ವಿಶೇಷವಾಗಿ ಆತ್ಮೀಯರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ನೇರಳೆ ಹಣ್ಣಿನ ಬೀಜ, ನೇರಳೆ ಹಣ್ಣು, ನೇರಳೆ ಹಣ್ಣಿನ ಕಾಯಿ, ನೇರಳೆ ಹಣ್ಣಿನ ತೊಗಟೆ, ನೇರಳೆ ಹಣ್ಣಿನ ಎಲೆ, ಇದೆಲ್ಲದೂ ಕೂಡ ಅತಿ ಅದ್ಭುತವಾದಂತ ಔಷಧೀಯ ಗುಣಗಳನ್ನ ತುಂಬಿಕೊಂಡಿದೆ. ಇದು ಯಾವುದನ್ನು ಉಪಯೋಗಿಸಿದ್ರು ನಿಮಗೆ ಲಾಭ ಸಿಗುತ್ತೆ. ಅದರಲ್ಲಿ ಎಲೆ ತೊಗಟೆ ನಿಮಗೆ ಮಧ್ಯೆ ಮಧ್ಯೆ ಸಿಗುತ್ತೆ, ಆದ್ರೆ ಹಣ್ಣು ವರ್ಷಕ್ಕೊಂದೇ ಸರಿ ಸಿಗುತ್ತೆ, ದಯವಿಟ್ಟು ಗಮನಿಸಿ. ಹಾಗೆ ಈ ಹಣ್ಣನ್ನ ಉಪಯೋಗಿಸೋದ್ರಿಂದ ಏನು ಲಾಭ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ಅನ್ನ ಹೇಳ್ತಾ ಹೋಗ್ತೀನಿ, ಅದನ್ನ ನೀವು ಕೇಳ್ಕೊಳ್ತಾ ಹೋಗಿ. ಹಾಗೆ ಈ ಆಡಿಯೋನ ನೀವೆಲ್ಲರೂ ಕುಟುಂಬ ಸಮೇತ ಕೇಳಿ, ಯಾಕೆಂದ್ರೆ ನಿಮ್ಮ ಒಬ್ರಿಗೆ ಲಾಭ ಸಿಕ್ಕರೆ ಸಾಕೋಗೋದಿಲ್ಲ, ನಿಮ್ಮ ಮನೆ ಮಂದಿ ಎಲ್ಲರಿಗೂ ಕೇಳಿ, ಕಾರಲ್ಲಿ ಹೋಗ್ತಾ ಕೇಳಿ, ನೀವು ಟ್ರಾವೆಲಿಂಗ್ ಮಾಡ್ತಾ ಇಯರ್ ಫೋನ್ ಹಾಕೊಂಡು ಕೇಳಿ, ಮನೇಲಿ ಇದ್ರೆ ಸಿಸ್ಟಮಿಗೆ ಹಾಕೊಂಡು ಕೇಳಿದ್ರೆ ಇಡೀ ಮನೆ ಮಂದಿ ಅಡಿಗೆ ಮನೇಲಿ ಅಡಿಗೆ ಕೆಲಸ ಮಾಡ್ಕೊಂಡು ಬೇರೆ ಏನೋ ಕೆಲಸ ಮಾಡ್ಕೊಂಡು ಮನೆ ಮಂದಿ ಎಲ್ಲರೂ ನೀವು ಆಡಿಯೋನ ಕೇಳ್ಬೋದು. ಯಾಕೆಂದ್ರೆ ಜ್ಞಾನ ಎಲ್ಲರಿಗೂ ಹಂಚಬೇಕು, ಆ ಉದ್ದೇಶದಿಂದನೇ ನಾನು ಈ ಆಡಿಯೋನ ಮಾಡ್ತಾ ಇದ್ದೀನಿ. ಡಯಾಬಿಟಿಸ್ ಇದ್ದವರು ಈ ಹಣ್ಣನ್ನ ಬೀಜದ ಜೊತೆಯಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತಕ್ಷಣನೇ ಡಯಾಬಿಟಿಸ್ ಕಂಟ್ರೋಲಿಗೆ ಬರುತ್ತೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಈ ಹಣ್ಣನ್ನ ಜ್ಯೂಸ್ ಮಾಡ್ಬೇಕಾದ್ರೆ ಹಣ್ಣು ಬೀಜ ಎರಡು ಸೇರಿ ಜ್ಯೂಸ್ ಮಾಡಿ, ಹಾಗೆ ದಯವಿಟ್ಟು ಏನನ್ನೂ ಬೆರೆಸ್ಬೇಡಿ. ಒಗೊಗ್ರು ಸಿಹಿ ಸಿಹಿ ತುಂಬಾ ಚೆನ್ನಾಗಿರುತ್ತೆ, ಮಧುರವಾಗಿರುತ್ತೆ, ಸ್ವಲ್ಪ ಒಗರಿರುತ್ತೆ, ಸ್ವಲ್ಪ ಸ್ವೀಟ್ ಆಗಿರುತ್ತೆ. ಡಯಾಬಿಟಿಸ್ ಇದ್ದವರು ಮರಿದಲೆ ಬೀಜ ಮತ್ತೆ ಹಣ್ಣನ್ನು ಸೇರಿಸಿ ಜ್ಯೂಸ್ ಮಾಡ್ಕೊಂಡು ತಗೊಳ್ಳಿ. ಹಾಗೆ ಎರಡನೇದು, ತುಂಬಾ ಹಣ್ಣು ಸಿಕ್ತು ಅಂತ ಅನ್ಕೊಳ್ಳಿ ನಿಮಗೆ, ಅಂದ್ರೆ ನೀವೆಲ್ಲೋ ವಾಕಿಂಗ್ ಹೋಗ್ತೀರಾ ಅಥವಾ ಕಾರಲ್ಲೆಲ್ಲೋ ಹೋಗ್ತಾ ಇರ್ತೀರಾ ಅಥವಾ ಯಾವುದೋ ಒಂದು ಹೊಲ ಗದ್ದೆಗೆ ಹೋಗ್ತೀರಾ, ಸ್ಕೂಲು ಕಾಲೇಜು ಗ್ರೌಂಡಿಗೆ ಹೋಗ್ತೀರಾ, ಅಲ್ಲೆಲ್ಲಾದ್ರೂ ರಸ್ತೆ ಸೈಡು ಮರಗಳೇನಾದ್ರೂ ಬೆಳೆದಿದ್ರೆ ಆ ಮರಗಳ ಕೆಳಭಾಗದಲ್ಲಿ ನೆಲದಲ್ಲಿ ತುಂಬಾ ಬೀಜಗಳು 8-10 kg ಬೀಜಗಳು ಸಿಗುತ್ತೆ ನಿಮಗೆ ಆರಿಸಿದ್ರೆ. ಈ ರೀತಿ ಹಣ್ಣಿನ ಬೀಜಗಳೇನಾದ್ರೂ ನಿಮಗೆ ಸಿಕ್ಕರೆ ಅದು ನಿಮ್ ಪುಣ್ಯ ಅಂತ ಅನ್ಕೊಳ್ಳಿ. ಆ ಬೀಜನೆಲ್ಲ ಕಲೆಕ್ಟ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಒಣಗಿಸಿ, ಚೆನ್ನಾಗಿ ಒಣಗಿದ್ಮೇಲೆ ಅದನ್ನ ಪುಡಿ ಮಾಡಿ ಒಂದು ಸ್ಟೀಲ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಳಿ, ದಯವಿಟ್ಟು ಪ್ಲಾಸ್ಟಿಕ್ ಅಲ್ಲ, ಸ್ಟೀಲ್ ಬಾಕ್ಸ್ ಅಲ್ಲಿ ಇಟ್ಕೊಂಡು 3 ದಿನಕ್ಕೊಮ್ಮೆ ಉಷಃಪಾನದ ನೀರಿಗೆ 1/2 ಸ್ಪೂನ್ ಈ ನೇರಳೆ ಹಣ್ಣಿನ ಬೀಜದ ಪುಡಿಯನ್ನ ಮಿಕ್ಸ್ ಮಾಡಿಕೊಂಡು ಮಧ್ಯೆ ಮಧ್ಯೆ ನೀವು ತಗೊಳ್ಳೋದ್ರಿಂದ, ಅಂದ್ರೆ ಪ್ರತಿ 3 ದಿನಕ್ಕೊಮ್ಮೆ, ಡಯಾಬಿಟಿಸ್ ಬೇಗನೆ ನಿಯಂತ್ರಣಕ್ಕೆ ಬರುತ್ತೆ. ಯಾರು ಬೇಕಾದ್ರೂ ಪ್ರಾಕ್ಟಿಕಲ್ ಆಗಿ ಇದನ್ನ ಮಾಡಿ ನೋಡಿ. ಕಳೆದ 6.5 ವರ್ಷದಿಂದ ನಾವು ಅನುಭವದಲ್ಲಿ ಅದನ್ನ ಇಟ್ಕೊಂಡು ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ಹಾಗೆ ಇನ್ಸುಲಿನ್ ಪ್ರೊಡಕ್ಷನ್ ಆಗ್ಲಿಕ್ಕೆ, ಅಂದ್ರೆ ಬೀಟಾ ಸೆಲ್ಸ್ ಚೆನ್ನಾಗಿ ಆಕ್ಟಿವೇಟ್ ಆಗ್ಬೇಕು, ಈ ಬೀಟಾ ಸೆಲ್ಸ್ ಚೆನ್ನಾಗಿ ಆಕ್ಟಿವೇಟ್ ಆಗ್ಲಿಕ್ಕೆ ನೇರಳೆ ಹಣ್ಣು ಮತ್ತೆ ಹಣ್ಣಿನ ಬೀಜ ಎರಡು ಅದ್ಭುತವಾದ ಲಾಭವನ್ನ ತಂದುಕೊಡುತ್ತೆ. ಹಾಗೆ ನೇರಳೆ ಹಣ್ಣಿನಲ್ಲಿ ಯಥೇಚ್ಛವಾದ ಪೊಟ್ಯಾಷಿಯಂ ಇರುತ್ತೆ. ಪೊಟ್ಯಾಷಿಯಂ ನಮ್ಮ ದೇಹಕ್ಕೆ ಸಿಕ್ಕಷ್ಟು BP ಬೇಗನೆ ನಿಯಂತ್ರಣಕ್ಕೆ ಬರುತ್ತೆ. BP ಇದ್ದವರಿಗೆ ಕೂಡ ನೇರಳೆ ಹಣ್ಣು ತುಂಬಾ ಒಳ್ಳೇದು, ಮರಿಬೇಡಿ. ಹಾಗೆ ಅನಿಮಿಯಾ ಅಂದ್ರೆ ರಕ್ತಹೀನತೆ ಕಾಯಿಲೆ, ಸಾಮಾನ್ಯವಾಗಿ ರಕ್ತಹೀನತೆ ಕಾಯಿಲೆ ಬೇಗ ಹೆಣ್ಮಕ್ಳಿಗೆ ಕಾಣಿಸ್ಕೊಡುತ್ತೆ. ನೇರಳೆ ಹಣ್ಣನ್ನು ಚೆನ್ನಾಗಿ ತಿನ್ನೋದ್ರಿಂದ ರಕ್ತಹೀನತೆ ಕಾಯಿಲೆ ತಕ್ಷಣನೇ ನಿಯಂತ್ರಣಕ್ಕೆ ಬರುತ್ತೆ, ಯಥೇಚ್ಛವಾಗಿ ರಕ್ತೋತ್ಪತನೆ ಆಗುತ್ತೆ. ಹಾಗಾಗಿ ಮರಿಬೇಡಿ, ಮಕ್ಕಳು ಮತ್ತೆ ಹೆಣ್ಮಕ್ಳು ನೇರಳೆ ಹಣ್ಣನ್ನು ಚೆನ್ನಾಗಿ ತಿನ್ನಿ. ಹಾಗೆ ಮತ್ತೊಂದು ಲಾಭ ಏನಪ್ಪ ಅಂದ್ರೆ ಪಿತ್ತದೋಷ ನಿವಾರಣೆ ಆಗುತ್ತೆ. ಸಾಮಾನ್ಯ ಪಿತ್ತದೋಷ ನಿವಾರಣೆ ಆಗುತ್ತೆ, ಪಿತ್ತದೋಷ ಅಂತ ಆಯುರ್ವೇದದಲ್ಲಿ ಆಯುರ್ವೇದ ಡಾಕ್ಟರ್ಸ್ ಹತ್ರ ಹೋದಾಗ ಕೇಳ್ತಾ ಇರ್ತೀರ. ಆದ್ರೆ ಪಿತ್ತದೋಷ ಅಂದ್ರೆ ಏನು ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನ ಕೊಡ್ತೀನಿ, ಚೆನ್ನಾಗಿ ಕೇಳಿ. ದೇಹದ ನಾನಾ ಭಾಗದಲ್ಲಿ ದಂಡೆಗಳಾಗುತ್ತೆ, ತುರ್ಕೆ ಬರುತ್ತೆ, ತಿಕ್ಕಬೇಕು, ಉಜ್ಜಬೇಕು ಅನಿಸ್ತಾ ಇರುತ್ತೆ. ಇದು ಪಿತ್ತ ಜಾಸ್ತಿ ರಕ್ತಕ್ಕೆ ಸಿಗಿದಾಗ ಆಗ್ತಕ್ಕಂತ ಒಂದು ದುಷ್ಪರಿಣಾಮ. ಹಾಗೆ ಆಸಿಡಿಟಿ ಆಗುತ್ತೆ, ಇದು ಕೂಡ ಪಿತ್ತದೋಷ. ಹುಳಿ ತೆಗ ಬರುತ್ತೆ, ಇದು ಕೂಡ ಪಿತ್ತದೋಷ. ಮೈಗ್ರೇನ್ ಬರುತ್ತೆ, ಮೈಗ್ರೇನ್ ಆದಾಗ ಸಿಕ್ಕಾಪಟ್ಟೆ ತಲೆನೋವು ಅಂತ ಒದಾಡ್ತಿರ್ತಾರೆ. ಒಂದ್ಸರಿ ವಾಮಿಟ್ ಆದಾಗ ಮೈಗ್ರೇನ್ ತಕ್ಷಣನೇ ನಾರ್ಮಲ್ ಆಗುತ್ತೆ. ಅರ್ಥ ಮಾಡ್ಕೋಬೇಕು, ಯಥೇಚ್ಛವಾದ ಪಿತ್ತ ರಕ್ತಕ್ಕೆ ಸೇರಿರೋದೆ ಮೈಗ್ರೇನಿಗೆ ಕಾರಣ. ಹಾಗೆ ತಲೆ ಸುತ್ತುವಿಕೆ, ಚರ್ಮ ರೋಗ, ಚಂಚಲ ಸ್ವಭಾವ ಹೆಚ್ಚಾಗೋದು, ಚಿಕ್ಕ ಚಿಕ್ಕ ವಿಚಾರಕ್ಕೆ ಬೇಗ ಕೋಪ ಬರುತ್ತೆ, ಉದ್ವೇಗಕ್ಕೊಳಗಾಗ್ತೀರಾ, ಇದು ಕೂಡ ಪಿತ್ತದೋಷ. ಹೊಟ್ಟೆಯಲ್ಲಿ ಅಂದ್ರೆ ಕರಳಿನ ಒಳಭಾಗದಲ್ಲಿ ಅಲ್ಸರ್ಸ್ ಆಗುತ್ತೆ, ಇದು ಕೂಡ ಪಿತ್ತದೋಷ. ಹಾಗೆ ಬೇಗ ದೃಷ್ಟಿದೋಷ ಬರುತ್ತೆ, ಇದು ಕೂಡ ಪಿತ್ತದೋಷ. ಮಹಿಳೆಯರಲ್ಲಿ ಬಿಳಿ ಮುಟ್ಟಾಗುತ್ತೆ, ಅಂದ್ರೆ ವೈಟ್ ಡಿಸ್ಚಾರ್ಜ್ ಆಗುತ್ತಲ್ಲ, ಇದು ಕೂಡ ಎಕ್ಸೆಸ್ ಆಫ್ ಹೀಟ್ ಆದಾಗತ್ತೆ. ಎಕ್ಸೆಸ್ ಆಫ್
ಹೀಟ್ ಆಗ್ಲಿಕ್ಕೆ ಕಾರಣ ರಕ್ತಕ್ಕೆ ನೀರು ಕಮ್ಮಿ ಆಗಿರೋದು, ಹಾಗೆ ಮತ್ತೊಂದು ಜಾಸ್ತಿ ಪಿತ್ತ ರಕ್ತಕ್ಕೆ ಸೇರಿರೋದು, ಹಾಗೆ ಕಿಡ್ನಿ ಇನ್ಫೆಕ್ಷನ್ ಆಗುತ್ತೆ, ಕಿಡ್ನಿಯಲ್ಲಿ ಸಮಸ್ಯೆ ಆಗುತ್ತೆ, ಈ ಸಮಸ್ಯೆಗೆ ಕಾರಣ ಕೂಡ ಪಿತ್ತ ದೋಷನೇ. ಹಾಗೆ ಈ ರೀತಿ ಅನೇಕ ತರದ ಸಮಸ್ಯೆಗಳು ದೇಹದಲ್ಲಿ ಉಂಟಾಗುತ್ತೆ. ಇದೆಲ್ಲವನ್ನು ಸೇರಿ ಆಯುರ್ವೇದದಲ್ಲಿ ಪಿತ್ತ ದೋಷ ಅಂತ ಕರೀತಾರೆ. ಈ ಪಿತ್ತ ದೋಷ ನಿವಾರಣೆ ಮಾಡಿಕೊಳ್ಳಿಕ್ಕೆ ಅತ್ಯಂತ ಸರಳವಾದ ಮಾರ್ಗ ಅಂದ್ರೆ ಭಗವಂತನೇ ಕೊಟ್ಟಿರ್ತಕ್ಕಂತ ನೇರಳೆ ಹಣ್ಣು. ಯಾವ ಮನುಷ್ಯರ ಕೈವಾಡ ಇಲ್ಲ, ಅಂದ್ರೆ ಅದಕ್ಕೆ ಫರ್ಟಿಲೈಸರ್ಸ್ ಹಾಕೋದು, ಪೆಸ್ಟಿಸೈಡ್ಸ್ ಹಾಕೋದು ಏನು ಇರಲ್ಲ ರೀ. ಆರಾಮಾಗಿ ಅದೆಲ್ಲೋ ಒಂದು ಪಕ್ಷಿ ಬೀಜ ತಗೊಂಡು ಉದುರಿಸಿರುತ್ತೆ, ಅದು ಗಿಡ ಆಗುತ್ತೆ, ಹಣ್ಣು ಬರುತ್ತೆ. ಹಣ್ಣು ಈ ಟೈಮಲ್ಲಿ ಯಾರಾದ್ರೂ ಪುಣ್ಯಾತ್ಮರು ತಗೊಂಡ್ಬಂದು ಒಂದೊಂದೇ ಬೀಜವನ್ನ ಹೆಕ್ಕಿ ಅಲ್ಲಿಂದ ಎತ್ಕೊಂಡ್ಬಂದು ಬುಟ್ಟಿಯಲ್ಲಿ ಇಟ್ಕೊಂಡು ಮಾರ್ತಾ ಇರ್ತಾರ. ಸೊ ದಯವಿಟ್ಟು ಅಲ್ಲಿ ಹೋಗಿ ತಗೊಳ್ಳಿ, ಇಲ್ಲಿ ಯಾವುದೇ ರಾಸಾಯನಿಕಗಳು ಕೂಡ ಸೇರಿರೋದಿಲ್ಲ. ಹಾಗೆ ಮತ್ತೊಂದು ಲಾಭ ಏನಪ್ಪಾ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ. ಚೆನ್ನಾಗಿ ನೆನಪಿರ್ಲಿ, ಯಾರಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತೋ ಅವರಿಗೆ 80% ಕಾಯಿಲೆಗಳೇ ಹತ್ರ ಬರೋದಿಲ್ಲ. ರೋಗ ನಿರೋಧಕ ಶಕ್ತಿ ಎಲ್ಲರಿಗೂ ಬೇಕಾ ಅಥವಾ ಒಬ್ಬರಿಗೆ ಬೇಕಾ? ಮನೆ ಮಂದಿ ಎಲ್ಲರಿಗೂ ಬೇಕು ಆತ್ಮೀರೆ. ಸೊ ಹಾಗಾಗಿ ನಾನು ಹೇಳಿದ್ದು ಈ ಆಡಿಯೋವನ್ನ ಮನೆ ಮಂದಿ ಎಲ್ಲರೂ ಕುತ್ಕೊಂಡು ಕೇಳಿ ಅಂತ. ಹಾಗೆ ನೇರಳೆ ಹಣ್ಣಿನಲ್ಲಿ ಆಂಟಿ ಆಕ್ಸಿಡೆಂಟ್ ಗುಣ ಹೆಚ್ಚಾಗಿರುತ್ತೆ. ಸೊ ಇದು ಆಂಟಿ ಆಕ್ಸಿಡೆಂಟ್ ಗುಣ ಹೆಚ್ಚಾಗಿರೋದ್ರಿಂದ, ಆಂಟಿ ಆಕ್ಸಿಡೆಂಟ್ಸ್ ನಿಮ್ ದೇಹಕ್ಕೆ ಸಿಗೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಇದ್ರೆ ತಕ್ಷಣನೇ ನಿಯಂತ್ರಣಕ್ಕೆ ಬಂದು ನಿರ್ಮೂಲನೆ ಆಗುತ್ತೆ. ಹಾಗೆ ಮುಂದೆ ಯಾವತ್ತೂ ಹೃದಯ ಸಂಬಂಧಿ ಕಾಯಿಲೆಗಳು ಬರದಂಗೆ ನೋಡ್ಕೊಳ್ಳುತ್ತೆ ನೇರಳೆ ಹಣ್ಣು. ಹಾಗೆ ಯಾವುದೇ ರೀತಿಯ ಕ್ಯಾನ್ಸರ್ ಇರಲಿ, ಯಾವ ತರದ ಯಾವ ಹೆಸರಲ್ಲಾದ್ರೂ ಕ್ಯಾನ್ಸರ್ ಕರೀಲಿ, ಯಾವುದೇ ರೀತಿಯ ಕ್ಯಾನ್ಸರ್ ಇದ್ರೂ ನಿಮ್ಮ ಮನೆಯಲ್ಲಿ ಇರ್ಬೋದು, ನಿಮ್ಮ ಸ್ನೇಹಿತರಿಗಿರ್ಬೋದು, ನಿಮ್ಮ ಬಂಧು ಬಾಂಧವರಿಗಿರ್ಬೋದು, ಅಥವಾ ಯಾರಿಗಾದ್ರೂ ಇರ್ಲಿ ಕ್ಯಾನ್ಸರ್ ಏನಾದ್ರೂ ಇದ್ರೆ ದಯವಿಟ್ಟು ನೀವು ಮಾಡ್ಬೇಕಾಗಿರೋ ಒಂದು ಕೆಲಸ ಏನು ಅಂದ್ರೆ, 1-2 kg ನೇರಳೆ ಹಣ್ಣು ತಗೊಂಡೋಗಿ ಕೊಡಿ. ಅದನ್ನ ವಿತ್ ಸೀಡ್ ಬೀಜ ಸಮೇತ ಜ್ಯೂಸ್ ಮಾಡ್ಕೊಂಡು ಅವ್ರು ಬೆಳಿಗ್ಗೆ ಮತ್ತೆ ಸಾಯಂಕಾಲ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳಿಕ್ಕೆ ಹೇಳಿ. ತಕ್ಷಣನೇ ಕ್ಯಾನ್ಸರ್ ಸೆಲ್ಸ್ ನ್ಯೂಟ್ರಲ್ ಆಗುತ್ತೆ, ಹಾಗೆ ಕ್ಯಾನ್ಸರ್ ಸೆಲ್ಸ್ ಸಂಪೂರ್ಣವಾಗಿ ಸಾಯ್ಲಿಕ್ಕೆ ಶುರು ಆಗುತ್ತೆ. ಅಂದ್ರೆ ನೇರಳೆ ಹಣ್ಣಲ್ಲಿ ಇರ್ತಕ್ಕಂತ ಔಷಧಿಯ ಗುಣ ಕ್ಯಾನ್ಸರ್ ಸೆಲ್ಸ್ ಗಳನ್ನು ಕೂಡ ನಾಶ ಮಾಡುತ್ತೆ. ಇದನ್ನ ಎಲ್ಲ ಸಂಶೋಧನೆಗಳು ಕೂಡ ದೃಢಪಡಿಸಿದವೆ. ಹಾಗಾಗಿ ಮರಿಬೇಡಿ, ಕ್ಯಾನ್ಸರ್ ಪೇಷಂಟ್ಸ್ ಯಾರಾದ್ರೂ ಇದ್ರೆ ಅವರಿಗೆ ತಿನ್ಲಿಕ್ಕೆ ಹೇಳಿ, ಹತ್ರ ಇದ್ರೆ ನೀವು 2-3 kg ತಗೊಂಡು ಅವ್ರು ಕೊಟ್ಬಿಡಿ, ಅವರಿಗೆ ಅತ್ಯಂತ ಅದ್ಭುತ ಲಾಭ ಸಿಗುತ್ತೆ. ಹಾಗೆ ಉಷ್ಣ ಹೆಚ್ಚಾಗುತ್ತೆ, ಉಷ್ಣ ಹೆಚ್ಚಾದಾಗ ಏನಾಗುತ್ತೆ ಅಂದ್ರೆ ಲೂಸ್ ಮೋಷನ್ ಆಗುತ್ತೆ, ಆಂಶಂಕೆ ಭೇದಿ ಅಂತ ಕರೀತಾರೆ. ಈ ಲೂಸ್ ಮೋಷನ್ ಹೆಚ್ಚಾದಾಗ ತುಂಬಾ ಒದ್ದಾಡಿ ಸುಸ್ತಾಗಿ ಮಲ್ಕೊಂಡ್ಬಿಡ್ತಾರ, ಜಾಸ್ತಿ ಆಗ್ಬಿಟ್ರೆ ಗ್ಲೂಕೋಸ್ ಎಲ್ಲ ತಗೊಂಡೋಗಿ ಹಾಕ್ಬೇಕಾಗತ್ತ. ಈ ರೀತಿ ಯಾರಿಗಾದ್ರೂ ಸಮಸ್ಯೆ ಇದ್ರೆ ದಯವಿಟ್ಟು ನೇರಳೆ ಹಣ್ಣನ್ನ ಬೀಜ ಸಮೇತ ಜ್ಯೂಸ್ ಮಾಡಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಏನನ್ನೂ ಬೆರೆಸ್ಬೇಡಿ, ಸಕ್ಕರೆ ಬೆರೆಸ್ಬೇಡಿ, ಯಾವ್ದ್ಯಾವ್ದನ್ನು ಬೆರೆಸ್ಬೇಡಿ, ಬರೀ ಹಣ್ಣು ಮತ್ತೆ ಬೀಜ ಮಿಕ್ಸ್ ಮಾಡಿ ಜ್ಯೂಸ್ ಮಾಡ್ತೀರಾ, ಆ ಜ್ಯೂಸ್ ಮಾಡಿ ಖಾಲಿ ಹೊಟ್ಟೆಯಲ್ಲಿ 3 ಹೊತ್ತು ಕುಡಿಲಿಕ್ಕೆ ಹೇಳಿದ್ರೆ, ಎರಡೂ ತಪ್ಪಿದ್ರೆ 3 ದಿನದಲ್ಲಿ ದೇ ವಿಲ್ ಬಿ 100% ನಾರ್ಮಲ್, ಮರಿಲೇಬೇಡಿ. ಹಾಗೆ ಹೊಸಡಿನಲ್ಲಿ ರಕ್ತ ಬರ್ತಾ ಇರುತ್ತೆ, ಹಲ್ ತಿಕ್ಕಿದಾಗ ಅಥವಾ ಏನಾದ್ರೂ ತಿಂದಾಗ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಗಮ್ಸಲ್ಲಿ. ಈ ತರ ಬ್ಲೀಡಿಂಗ್ ಯಾರಿಗಾದ್ರೂ ಆಗ್ತಾ ಇದೆ ಅಂದ್ರೆ ನೇರಳೆ ಹಣ್ಣು ಅಥವಾ ನೇರಳೆ ಹಣ್ಣಿನ ಜ್ಯೂಸ್ ಅನ್ನ ನೀವೇ ಮಾಡ್ಕೋಬೇಕು. ಮತ್ತೆ ದಯವಿಟ್ಟು ರೆಡಿಮೇಡ್ ಜ್ಯೂಸ್ ತಗೊಳಕ್ಕೋಗ್ಬಿಡಿ, ನೀವೇ ಫ್ರೆಶ್ ಆಗಿ ಮನೇಲಿ ಮಾಡ್ಕೊಂಡು ಕುಡೀರಿ, ತಕ್ಷಣನೇ ನಾರ್ಮಲ್ ಆಗ್ತೀರಾ. ಹಾಗೆ ನೇರಳೆ ಹಣ್ಣು ತಿನ್ನೋದ್ರಿಂದ ಅಜೀರ್ಣ ಸಂಬಂಧಿ ಯಾವುದೇ ತರದ ಕಾಯಿಲೆ ಇರಲಿ, ತಕ್ಷಣನೇ ನಾರ್ಮಲ್ ಆಗ್ತೀರಾ, ಅದನ್ನ ಮರಿಲೇಬೇಡಿ. ಹಾಗೆ ಮತ್ತೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಲಿವರ್ ಅನ್ನ ಸ್ವಚ್ಛ ಮಾಡಿ ಸ್ಟ್ರೆಂಥನ್ ಮಾಡುತ್ತೆ. ಚೆನ್ನಾಗಿ ನೆನ್ಪಿರ್ಲಿ, ಸ್ವಲ್ಪ ದೇಹ ಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ, ಅಥವಾ ಯಾರಾದ್ರೂ ಅಧ್ಯಯನ ಮಾಡಿರೋ ಹತ್ರ ನೀವು ಕೇಳಿ, ಲಿವರ್ ನಮ್ಮ ಮನೆ ಯಜಮಾನ ಅಂತಾರ. ಮನೆ ಯಜಮಾನ ಹೇಗೆ ಸ್ಟ್ರಾಂಗ್ ಆಗಿದ್ದು ಹೆಲ್ತಿ ಆಗಿದ್ರೆ ಇಡೀ ಮನೆ ಹೇಗೆ ಸದೃಢವಾಗಿರುತ್ತೋ, ಮನೆ ಮಂದಿ ಎಲ್ಲರೂ ಸಂತೋಷವಾಗಿರುತ್ತಾರೋ, ಹಾಗೆ ಲಿವರ್ ಕ್ಲೀನ್ ಆಗಿದ್ದು ಸ್ಟ್ರೆಂಥ್ ಆಗಿದ್ರೆ ಮನುಷ್ಯನ ದೇಹ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಆ ಲಿವರ್ ಅನ್ನ ಕ್ಲೀನ್ ಮಾಡಿ ಸ್ಟ್ರೆಂಥ್ ಮಾಡೋದೆ ಈ ಹಣ್ಣು. ದಯವಿಟ್ಟು ಮರಿಬೇಡಿ, ಚೆನ್ನಾಗಿ ತಿನ್ನಿ. ಹಾಗೆ ದೇಹದ ಯಾವುದೇ ಭಾಗದಲ್ಲಿ ಗಾಯ ಆಗಿ ಆ ಗಾಯ ವಾಸಿನೇ ಆಗ್ತಿಲ್ಲ ತುಂಬಾ ಟೈಮಿಂದ ಇದೆ ಅಂದ್ರೆ, ದಯವಿಟ್ಟು ಈ ಹಣ್ಣನ್ನ ಚೆನ್ನಾಗಿ ತಿನ್ನೋದ್ರಿಂದ ಅಥವಾ ಯಾರಿಗಾದ್ರೂ ತಿನ್ಸೋದ್ರಿಂದ ಅವರ ಕಾಯಿಲೆ ಅಂದ್ರೆ ಆ ಗಾಯ ವಾಸಿ ಆಗ್ದಲೆ ಹಾಗೆ ಇರೋ ಗಾಯ ತಕ್ಷಣನೇ ವಾಸಿ ಆಗುತ್ತೆ. ಯಾರು ಬೇಕಾದ್ರೂ ಪ್ರಾಕ್ಟಿಕಲ್ ಆಗಿ ಆನ್ ಸ್ಪಾಟ್ ಅಲ್ಲಿ ನೋಡ್ಬೋದು. ಹಾಗೆ ಅಸ್ತಮಾ ಇದ್ದವರಿಗೆ ಕೂಡ ಈ ಹಣ್ಣು ತುಂಬಾ ಒಳ್ಳೇದು. ಈ ಹಣ್ಣನ್ನ ಜ್ಯೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ಅಡಿಗೆ ಅರಿಶಿನ, ಸ್ವಲ್ಪ ಕಾಳುಮೆಣಸು ಪುಡಿ ಹಾಕಿ ಜ್ಯೂಸ್ ಮಾಡಿ ಇದನ್ನ ಸೇವಿಸ್ತಾ ಹೋಗಿದ್ದೀನ, ತಕ್ಷಣನೇ ನಿರೀಕ್ಷೆಗೂ ಮೀರಿದ ಲಾಭ ಸಿಗುತ್ತೆ. ನೀವು ಪ್ರಾಕ್ಟಿಕಲ್ ಆಗಿ ನೋಡ್ಕೋಬಹುದು. ಹಾಗೆ ಇದರಲ್ಲಿ ಯಥೇಚ್ಛವಾಗಿ ಐರನ್ ಇದೆ, ಕ್ಯಾಲ್ಸಿಯಂ ಇದೆ,
ವಿಟಮಿನ್ ಸಿ ಇದೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಮಕ್ಕಳಿಗೆ ಅಮೃತಕ್ಕೆ ಸಮಾನವಾದ ಹಣ್ಣು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆಯುರ್ವೇದದಲ್ಲಂತೂ ಇದಕ್ಕೆ ಒಳ್ಳೆ ಅತ್ಯಂತ ಗೌರವಯುತವಾದ ಸ್ಥಾನವನ್ನು ಕೊಟ್ಟಿಟ್ಟಿದ್ದಾರೆ. ನೇರಳೆ ಹಣ್ಣು, ನೇರಳೆ ಬೀಜ, ನೇರಳೆ ತೊಗಟೆ, ನೇರಳೆ ಮರದ ಎಲೆ, ನೇರಳೆ ಕಾಯಿ ಎಲ್ಲದಕ್ಕೂ ಕೂಡ. ಕಡೆಯದಾಗಿ ನಾನು ತುಂಬಾ ಮುಖ್ಯವಾಗಿ ಹೇಳಲೇಬೇಕಾದಂತ ಮತ್ತೊಂದು ವಿಶೇಷವಾದ ಗುಣ ಅಂದ್ರೆ ನೇರಳೆ ಹಣ್ಣು ಮತ್ತೆ ನೇರಳೆ ಹಣ್ಣಿನ ಬೀಜದ ಜೊತೆಯಲ್ಲಿ ಜ್ಯೂಸ್ ಮಾಡಿರುವಂತ ಜ್ಯೂಸ್ ರಕ್ತದ ಕಣಕಣವನ್ನ ಶುದ್ಧ ಮಾಡುತ್ತ. ಯಾರ ರಕ್ತ ಅಶುದ್ಧವಾಗಿದೆಯೋ ಅವ್ರಿಗೆ ಎಲ್ಲ ತರದ ಕಾಯಿಲೆಗಳು ಬರುತ್ತೆ. ಆದ್ಮೇಲೆ ಯಾರ ರಕ್ತ ಶುದ್ಧವಾಗಿದೆಯೋ ಅವ್ರಿಗೆ ಯಾವ ಕಾಯಿಲೆನೂ ಬರೋದಿಲ್ಲ. ರಕ್ತ ಎಷ್ಟು ಶುದ್ಧವಾಗಿಟ್ಕೊಳ್ತಿರೋ ಅಷ್ಟು ಹೆಲ್ತಿಯಾಗಿ ಲೈಫ್ ಟೈಮ್ ಇರ್ತೀರ. ನೀವು 50 ವರ್ಷ ಇರ್ತಿರೋ, 60 ವರ್ಷ ಇರ್ತಿರೋ, 100 ವರ್ಷ ಇರ್ತಿರೋ ಸೆಕೆಂಡರಿ. ಆದ್ರೆ ಬದುಕು ಅಂತ ಬದುಕು ಆರೋಗ್ಯಪೂರ್ಣವಾಗಿ ಸಂತೋಷದಾಯಕವಾಗಿರ್ಬೇಕು ಅಂದ್ರೆ ನಮಗೆ ರಕ್ತ ಶುದ್ಧವಾಗಿರಬೇಕು. ರಕ್ತ ಶುದ್ಧವಾಗಿರೋದ್ರಿಂದ ಕೇವಲ ಆರೋಗ್ಯ ಅಲ್ಲ, ಮನಸ್ಸಿನ ಆಲೋಚನೆಗಳು ಕೂಡ ತುಂಬಾ ಪ್ರಫುಲ್ಲವಾಗಿ ಜೋಶ್ ಅಲ್ಲಿರುತ್ತೆ. ಹೀಗಾಗಿ ರಕ್ತವನ್ನ ಶುದ್ಧೀಕರಣ ಮಾಡಲಿಕ್ಕೆ ಅದ್ಭುತವಾದ ಹಣ್ಣು ನೇರಳೆ ಹಣ್ಣು, ಮರಿಲೇಬೇಡಿ. ಇಷ್ಟೆಲ್ಲ ಲಾಭ ಇರತಕ್ಕಂಥ ನೇರಳೆ ಹಣ್ಣನ್ನ ಯಾವಾಗ್ಲೂ ತಿನ್ಬೇಕು ಅಂದ್ರೆ ಸಿಗಕ್ ಸಾಧ್ಯನೇ ಇಲ್ಲ. ಅದು ಈ ತಿಂಗಳು ಮತ್ತೆ ಮುಂದಿನ ತಿಂಗಳು ಅಂದ್ರೆ ಮೇ ಮತ್ತೆ ಸ್ವಲ್ಪ ಟೈಮ್ ಜೂನ್ ಅಲ್ಲಿ. ಅದು ಮಳೆ ಬೇಗ ಬಂದ್ರೆ ಜೂನ್ ಅಲ್ಲೂ ಸಿಗುತ್ತೆ, ತುಂಬಾ ಬಿಸಿಲಿದ್ರೆ ಮೇ ಮಂತ್ ಅಲ್ಲೇ ಮುಗಿದೋಗ್ಬಿಡುತ್ತೆ. ಈ ತಿಂಗಳು ಮತ್ತೆ ಮುಂದಿನ ತಿಂಗಳು ಸಿಗುತ್ತೆ. ಆದ್ಮೇಲೆ ಚೆನ್ನಾಗಿ ತಗೊಂಡು ಉಪಯೋಗಿಸಿ. ಹಾಗೆ ಚಿಕ್ಕ ಮಕ್ಕಳಿದ್ರೆ ನಿಮ್ ಮನೆಯಲ್ಲಿ ಮಕ್ಕಳಿಗೆ ಚೆನ್ನಾಗಿ ತಿನ್ಲಿಕ್ ಕೊಡಿ. ತಿಂದ ಮೇಲೆ ಆ ಬೀಜವನ್ನ ಎತ್ತಿಟ್ಕೊಳ್ಳಿ, ವಾಶ್ ಮಾಡಿ ಒಣಗಿಸಿ ಪುಡಿ ಮಾಡಿಟ್ಕೊಳ್ಳಿ. ಬೀಜ ಸಮೇತ ಜ್ಯೂಸ್ ಮಾಡ್ಕೊಂಡ್ರೆ ಮನೆ ಮಂದಿ ಎಲ್ಲರೂ ತಿನ್ನಿ. ಸೊ ಇದನ್ನ ಮರೀದಲ್ಲೇ ನೀವೆಲ್ಲರೂ ಉಪಯೋಗಿಸ್ಬೇಕು ಅನ್ನೋದೇ ನನ್ನ ಪ್ರೀತಿಯ ಕಳಕಳಿಯ ಮನವಿ. ಹಾಗೆ 60ರಿಂದ 70 ರೂಪಾಯಿ 80 ರೂಪಾಯಿ ಕೆಜಿಗೆ ತಗೊಳ್ತಾರ. ಅದು ದೊಡ್ಡ ಹಣ್ಣು ಇರ್ಬೋದು, ಸಣ್ಣ ಹಣ್ಣು ಇರ್ಬೋದು, ಅಥವಾ ಇನ್ನೂ ಚಿಕ್ಕ ಹಣ್ಣು ಸಿಗುತ್ತೆ. ಅಂದ್ರೆ ಜಂಬ ನೇರಳೆ ಇರ್ಬೋದು, ಮಾಮೂಲಿ ನೇರಳೆ ಇರ್ಬೋದು, ಅಥವಾ ಕುನ್ ನೇರಳೆ ಅಥವಾ ನಾಯಿ ನೇರಳೆ ಅಂತ ಮಲೆನಾಡಲ್ಲಿ ಕರೀತಾರೆ. ಚಿಕ್ಕ ಚಿಕ್ಕ ನೇರಳೆ ಹಣ್ಣು ಇರುತ್ತೆ. ಇದು ಸೈಜ್ ಅಲ್ಲಿ ಎಷ್ಟು ದೊಡ್ಡದಾದ್ರೂ ಇರಲಿ, ಮೀಡಿಯಂ ಆಗಾದ್ರೂ ಇರಲಿ, ಚಿಕ್ಕದಾದ್ರೂ ಇರಲಿ, ಇದು ಯಾವುದೇ ಸೈಜ್ ಅಲ್ಲಿ ಇದ್ರೂ ಕೂಡ ಇದರಲ್ಲಿ ಇರತಕ್ಕಂಥ ಔಷಧಿಯ ಗುಣ ಎಲ್ಲದೂ ಒಂದೇ. ಆದ್ಮೇಲೆ ಒಂದು ನಾನು ಪ್ರೀತಿಯಿಂದ ನೆನ್ಪು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ, ಯಾವ್ದಾದ್ರೂ ಕಾಯಿಲೆ ಬಂದು ಸಿಕ್ಕಾಪಟ್ಟೆ ಕೈ ಮೀರಿ ಹೋದ್ರೆ ಮೆಡಿಕಲ್ ಶಾಪಿಗಂತೆ ಹಾಸ್ಪಿಟಲಿಗಂತೆ ಲಕ್ಷಗಟ್ಟಲೆ ಖರ್ಚು ಮಾಡ್ತೀರಾ. ಅವಾಗ ನೀವು ಲೆಕ್ಕನೆ ಮಾಡೋದಿಲ್ಲ, ಚೌಕಾಸಿ ಮಾಡೋದಿಲ್ಲ, ಹಂಗೆ ಕೊಟ್ಟು ಬರ್ತೀರಾ. ಅದೇ ನಮಗೆ ಒಳ್ಳೇದಾಗುವಂತ ಆಹಾರವನ್ನ ತಿನ್ನಬೇಕಾದ್ರೆ ಎಲ್ಲರೂ ಅಲ್ಲ, ಕೆಲವೊಂದು ವ್ಯಕ್ತಿಗಳು ಬಹಳ ಚೌಕಾಸಿ ಬುದ್ಧಿ ಮಾಡ್ತಾರೆ. ನಾನಂತವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನು ಅಂದ್ರೆ, ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದು ಅಂತ ನಮ್ಮ ಹಿರಿಯರು ಹೇಳ್ತಾರ. ಆದ್ಮೇಲೆ ನಮ್ಮ ದುಡ್ಡು ಪಾಪದ ದುಡ್ಡು ಆಗದ್ ಬೇಡ. ನಮ್ಮ ದುಡ್ಡು ನಮಿಗೂ ಒಳ್ಳೇದ್ ಮಾಡ್ಬೇಕು, 10 ಜನಕ್ಕೂ ಒಳ್ಳೇದ್ ಮಾಡ್ಬೇಕು, ಆ ರೀತಿ ಇರಬೇಕು. ದಯವಿಟ್ಟು 100-200 ರೂಪಾಯಿ ಮುಖ ನೋಡಕ್ ಹೋಗ್ಬೇಡಿ. ಹೋಗಿ ವರ್ಷಕ್ಕೆ ಒಂದೇ ಸರಿ ಸಿಗೋದು. ಆ 100-200 ರೂಪಾಯಿ ಕೊಟ್ಟರೆ ಬೇಕಾದಷ್ಟು ಹಣ್ಣು ಸಿಗುತ್ತೆ. ತಗೊಂಡ್ಬಂದು ಸಿಕ್ಕದಾಗೆಲ್ಲ ಮನೆ ಮಂದಿ ಎಲ್ಲರೂ ಕುತ್ಕೊಂಡು ಸಂತೋಷವಾಗಿ ತಿನ್ನಿ, ಬೀಜನ ಉಪಯೋಗಿಸ್ಕೊಳ್ಳಿ. ಹಾಗೆ ಇಷ್ಟೆಲ್ಲ ಲಾಭ ಸಿಗುತ್ತೆ ಅಂತ ಗೊತ್ತಾದಾಗ ಈ ಆಡಿಯೋದ ಮುಖಾಂತರ ಕೇಳಿದಾಗ ಯಾಕೆ ಕೂರ್ತೀರ ಸುಮ್ಮನೆ, ಈಗಲೇ ಎದ್ದು ಹೋಗಿ ಮಾರ್ಕೆಟಿಗೆ ಹೋಗಿ ಹಣ್ಣು ತಗೊಂಡ್ಬಂದು ಉಪಯೋಗಿಸ್ಕೊಳ್ಳಿ. ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ನೇರಳೆ ಹಣ್ಣು ಇಲ್ಲದ ಟೈಮ್ನಲ್ಲಿ ಅಂದ್ರೆ ಇದೊಂದು ಸೀಸನ್ ಬಿಟ್ರೆ ಮತ್ತಿನ ಮುಂದಿನ ವರ್ಷದವರೆಗೂ ನೇರಳೆ ಹಣ್ಣು ಸಿಗಲ್ಲ, ವಾರದಲ್ಲಿ ಒಂದ್ಸರಿ ಆದ್ರೂ ನೇರಳೆ ಮರದ ಎಲೆ ಕಷಾಯವನ್ನ ಮನೆ ಮಂದಿ ಎಲ್ಲರೂ ಕುಡೀರಿ. ಅದು ಕೂಡ ನಾನು ಇಷ್ಟೊತ್ತವರೆಗೂ ಹೇಳಿದಂತ ಲಾಭವನ್ನ ತಂದ್ಕೊಡುತ್ತೆ. ಹಾಗೆ ಈ ಆಡಿಯೋನ ನೀವು ನಿಮ್ಮ ಮನೆ ಮಂದಿ ಹಾಗೆ ನಿಮ್ಮ ಆತ್ಮೀಯರಿಗೆ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಿ, ನಿಮ್ಮ ಬಂಧು ಬಾಂಧವರು, ಸ್ನೇಹಿತರು, ನೀವು ಯಾರನ್ನು ತುಂಬಾ ಪ್ರೀತಿ ಮಾಡ್ತಿರೋ ಅವ್ರಿಗೆಲ್ಲ ಇಂಡಿವಿಜುವಲ್ ಆಗಿ ಕಳ್ಸಿಕೊಡಿ. ಈ ರೀತಿ ಇಂಡಿವಿಜುವಲ್ ಆಗಿ ಕಳ್ಸಿಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಅವರೆಲ್ಲರಿಗೂ ಜ್ಞಾನ ಸಿಗುತ್ತೆ. ಅವರೆಲ್ಲರಿಗೂ ಜ್ಞಾನ ಸಿಗೋದ್ರಿಂದ ಸಮಸ್ಯೆಗಳು ತಂತಾನೆ ನಿವಾರಣೆ ಆಗುತ್ತೆ. ಯಾಕೆಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ವಿನಃ ಬೇರೆಯವ್ರ ಕೈಯಲ್ಲಿ ಯಾವತ್ತೂ ಇಲ್ಲ. ಯಾಕಪ್ಪ ಅಂದ್ರೆ ಬೇರೆಯವ್ರು ಯಾರು ಬಂದು ನಮ್ಮ ಆರೋಗ್ಯ ಹಾಳು ಮಾಡಿಲ್ಲ, ಹಾಗಾಗಿ ಸರಿ ಮಾಡೋಕ್ಕೂ ಸಾಧ್ಯ ಇಲ್ಲ. ನಾವೇ ನಮ್ಮ ಕೈಯಾರೆ ನಮ್ಮ ಆರೋಗ್ಯವನ್ನ ಗೊತ್ತಿದ್ದೋ ಗೊತ್ತಿಲ್ಲದೆ ಹಾಳು ಮಾಡ್ಕೊಂಡಿದೀವಿ. ಅದನ್ನ ನಾವೇ ಅರ್ಥ ಮಾಡಿಕೊಂಡು ಸರಿ ಮಾಡ್ಕೊಳ್ಳೋದೆ ನಿಜವಾದ ಒಳ್ಳೆಯ ಪದ್ಧತಿ ಮತ್ತೆ ಜಾಣತನ. ಹಾಗೆ ಆದ್ಮೇಲೆ ನೀವು ಈ ಆಡಿಯೋ ಕೇಳಿ ಲಾಭ ಪಡ್ಕೊಡ್ತೀರಾ. ಹಾಗೆ 10 ಜನಕ್ಕೆ ಈ ಆಡಿಯೋನ ಶೇರ್ ಮಾಡೋದೆ ನೀವು ನನಗ್ ಕೊಡ್ಬೇಕಾಗಿರೋ ಗುರು ಕಾಣಿಕೆ.
ಯಾಕೆಂದ್ರೆ ಯಾವುದೇ ಒಂದು ಜ್ಞಾನ ತಗೊಂಡ್ರು ಪುಕ್ಕಟೆ ತಗೋಬಾರದು, ಅದಕ್ಕೆ ಏನಾದ್ರೂ ಗುರು ಕಾಣಿಕೆ ಕೊಡಬೇಕು ಅಂತ ಸಾವಿರಾರು ವರ್ಷದಿಂದ ಋಷಿ ಮಹರ್ಷಿಗಳು ಹೇಳಿದ್ದಾರೆ. ಆದ್ರೆ ನಾನು ಯಾವತ್ತೂ ಯಾವ ಆಡಿಯೋದಲ್ಲಿ ಇರ್ಬೋದು, ಯಾವುದೇ ಒನ್ ಡೇ ವರ್ಕ್ಶಾಪ್ ಅಲ್ಲಿ ಇರ್ಬೋದು ಅಥವಾ 1 ವೀಕ್ ವರ್ಕ್ಶಾಪ್ ಅಲ್ಲಿ ಇರ್ಬೋದು, ಈ ರೀತಿ ನಮ್ ಬೇಕಾದಷ್ಟು ಪ್ರೋಗ್ರಾಮ್ಸ್ ಕಳೆದ 6.5 ವರ್ಷದಿಂದ ರಾಜ್ಯಾದ್ಯಂತ ಮಾಡ್ತಾನೆ ಇದೀವಿ, ಆದ್ರೆ ಎಲ್ಲೂ ನಾನು ಗುರು ಕಾಣಿಕೆ ಅಂತ ಕೇಳೋದಿಲ್ಲ. ನಾನು ಏನೇ ಕೇಳದಿದ್ರು ಗುರು ಕಾಣಿಕೆ ಜ್ಞಾನವನ್ನ 10 ಜನಕ್ಕೆ ಹಂಚಿ, 10 ಜನಕ್ಕೆ ಹಂಚಿ 10 ಜನನ ಬದಲಾಯಿಸೋದೆ ನೀವು ನನಗೆ ಕೊಡಬೇಕಾಗಿರೋ ನಿಜವಾದ ಗುರು ಕಾಣಿಕೆ. ಈ ಆಡಿಯೋನ ಶೇರ್ ಮಾಡೋದ್ರ ಮುಖಾಂತರ ನೀವೆಲ್ಲರೂ ನನ್ನ ಗುರು ಕಾಣಿಕೆಯನ್ನ ಕೊಡ್ತೀರಾ ಅಂತ ಅನ್ಕೊಡ್ತೀನಿ. ಹಾಗೆ ಸೋಷಿಯಲ್ ಮೀಡಿಯಾದ ಮುಖಾಂತರ ತುಂಬಾ ದೊಡ್ಡ ಪ್ರಮಾಣದ ಸಮಯ ಸಿಕ್ಕಿದಾಗೆಲ್ಲ ಜನ ಜಾಗೃತಿಯನ್ನ ಸುಮಾರು 1.38 ದೇಶಗಳಲ್ಲಿ 51 ಲಕ್ಷ ಜನಕ್ಕಿಂತ ಹೆಚ್ಚು ಜನಕ್ಕೆ ನಾವು ಜನ ಜಾಗೃತಿಯನ್ನ ಆಡಿಯೋ ಮುಖಾಂತರ ವಿಡಿಯೋ ಮುಖಾಂತರ ಮಾಡ್ತಾ ಇದೀವಿ. ನಿಮ್ಮ ಮನೆಯಲ್ಲೇ ಇದ್ಕೊಂಡು ನೀವು ನಿಮ್ಮ ಕಾಯಿಲೆಗಳನ್ನ ಯಾವುದೇ ದುಡ್ಡು ಖರ್ಚು ಮಾಡದಲೇ ಸಹಜ ಪದ್ಧತಿಯಲ್ಲಿ ನಿಮ್ ಸುತ್ತಮುತ್ತ ಸಿಗ್ತಕ್ಕಂತ ಆಹಾರ ಇರ್ಬೋದು, ಕೆಲವೊಂದು ಹಣ್ಣುಗಳಿರ್ಬೋದು, ಇವನ್ನ ಉಪಯೋಗಿಸ್ಕೊಂಡು ಹೇಗೆ ಕಾಯಿಲೆ ಗುಣ ಮಾಡ್ಕೋಬೇಕು ಅಂತ ತಿಳ್ಕೊಡೋ ಆಸಕ್ತಿ ಇದ್ರೆ ದಯವಿಟ್ಟು 9964762267 ಮತ್ತೊಮ್ಮೆ ಹೇಳ್ತೀನಿ, 9964762267 ಈ ನಂಬರ್ ನ ಸೇವ್ ಮಾಡ್ಕೊಳ್ಳಿ. ನಿಮ್ ಮೊಬೈಲ್ ಅಲ್ಲಿ ಸೇವ್ ಮಾಡ್ಕೊಂಡು ನಿಮ್ಮ ಹೆಸರು ನಿಮ್ಮ ಊರನ್ನ ಹಾಕಿ ಏನ್ ಮಾಹಿತಿ ಬೇಕಿತ್ತು ಅಂತ ನಮಗೆ ವಾಟ್ಸ್ಆಪ್ ಮಾಡಿದ್ರೆ ನಿಮ್ಮ ಪ್ರಶ್ನೆಗೆ ತಕ್ಕಂತ ಒಂದು ಆಡಿಯೋಗಳನ್ನ ಮಾಡಿ ಕಳಿಸ್ಕೊಡ್ತೀವಿ. ಈಗ ಆಲ್ರೆಡಿ ಆಡಿಯೋ ಇದ್ರೆ ಅದನ್ನ ಫಾರ್ವರ್ಡ್ ಮಾಡ್ತೀವಿ. ದಯವಿಟ್ಟು ಅದನ್ನ ನೀವು ಉಪಯೋಗಿಸ್ಕೊಂಡು 10 ಜನಕ್ಕೆ ಹಂಚಿ, ಜ್ಞಾನ ಹೆಚ್ಚಾದಷ್ಟು ಸಮಾಜದಲ್ಲಿ ಸಮಸ್ಯೆಗಳು ಕಮ್ಮಿ ಆಗ್ತಾ ಹೋಗ್ತವೆ. ಹಾಗೆ ತಾವೇನಾದ್ರೂ ಫೇಸ್ಬುಕ್ ಅಲ್ಲಿ ಇದ್ರೆ ಯೋಗ ವಿಸ್ಮಯ ಟ್ರಸ್ಟ್ ಅಂತ ನಮ್ಮ ಸಂಸ್ಥೆ ಹೆಸರಲ್ಲಿ ಪೇಜ್ ಇದೆ. YOGAVISMAYA TRUST ಟ್ರಸ್ಟ್, ಯೋಗ ವಿಸ್ಮಯ ಟ್ರಸ್ಟ್. ಈ ಪೇಜ್ ಅನ್ನ ಲೈಕ್ ಮಾಡಿ ಫಾಲೋ ಮಾಡಿ. ಇದು ನಮ್ಮ ಅಫಿಷಿಯಲ್ ಪೇಜ್ ಫೇಸ್ಬುಕ್ ಅಲ್ಲಿ. ಈ ಪೇಜ್ ಅನ್ನ ಲೈಕ್ ಮಾಡಿ ಫಾಲೋ ಮಾಡೋದ್ರಿಂದ ಅಲ್ಲೂ ಕೂಡ ನಿಮಗೆ ನಾನಾ ತರದ ನಿಮ್ ಜೀವನಕ್ಕೆ ಬೇಕಾದಂತ ಡೇ ಟು ಡೇ ಲೈಫ್ ಗೆ ಬೇಕಾದಂತ ಜ್ಞಾನ ಸಿಗ್ತಾ ಇರುತ್ತೆ. ಹಾಗೆ ಮತ್ತೊಂದು ಯೂಟ್ಯೂಬ್ ಗೆ ಹೋಗೋದಾದ್ರೆ ಯೋಗ ವಿಸ್ಮಯ ಅಂತ ಟೈಪ್ ಮಾಡಿದ್ರೆ ನಮ್ ಚಾನಲ್ ಸಿಗುತ್ತೆ. ನಮ್ ಚಾನಲ್ ಅಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳು ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ಮಧ್ಯೆ ಮಧ್ಯೆ. ಈಗ ಆಲ್ರೆಡಿ ಕೆಲವೊಂದಿಷ್ಟು ಯೋಗದ್ದು ಪ್ರಾಣಾಯಾಮದ್ದು ಕೆಲವು ವಿಡಿಯೋಗಳಿದಾವೆ, ಅಲ್ಲಿ ಕೂಡ ನೀವು ಇದನ್ನ ನೋಡ್ಕೊಂಡು ನೀವು ಮನೆಯಲ್ಲೇ ಕೂತಿದ್ಕೊಂಡು ನಾಲೆಡ್ಜ್ ಅನ್ನ ತಗೋಬಹುದು. ಇಷ್ಟೆಲ್ಲ ತಿಳಿಸ್ಕೊಡ್ತಾ ಇರೋದು ನಾನು ನಿಮ್ಮ ಆನಂದ್ಜಿ ಯೋಗ ವಿಸ್ಮಯ ಟ್ರಸ್ಟ್ ಇಂದ. ಆದ್ಮೇಲೆ ಒನ್ ಡೇ ವರ್ಕ್ಶಾಪ್ಸ್ ನ ನಾವು ಆಲ್ ಓವರ್ ಸ್ಟೇಟ್ ಮಾಡ್ತಾ ಇದೀವಿ. ಕೆಲವೇ ಕೆಲವು ಸಮಯದಲ್ಲಿ ನಿಮ್ಮ ಊರುಗಳಿಗೂ ನಾವು ಬರ್ತಾ ಇದೀವಿ. ಪ್ರತಿ ಜಿಲ್ಲೆ ಪ್ರತಿ ತಾಲೂಕಿಗೆ ಬರ್ತಾ ಇದೀವಿ. ಅದ್ರ ಜೊತೆಯಲ್ಲಿ ಕೆಲವೊಂದಿಷ್ಟು ಹಳ್ಳಿಗಳನ್ನ ಸೆಲೆಕ್ಟ್ ಮಾಡಿ ಆ ಹಳ್ಳಿಗಳಲ್ಲಿ ಕೂಡ ನಾವು ಕಾರ್ಯಕ್ರಮವನ್ನ ಉಚಿತವಾಗಿ ಕೊಡ್ತಾ ಇದೀವಿ. ಮರಿಬೇಡಿ. ಸೊ ನಮ್ಮ ಸಂಪರ್ಕದಲ್ಲಿ ಇರಿ. ಮತ್ತೊಮ್ಮೆ ಹೇಳ್ತೀನಿ, 9964762267 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಹಾಗೆ ಯೋಗ ವಿಸ್ಮಯ ಟ್ರಸ್ಟ್ ಈ ಪೇಜ್ ಅನ್ನ ಫೇಸ್ಬುಕ್ ಅಲ್ಲಿರೋ ಈ ಪೇಜ್ ಅನ್ನ ಲೈಕ್ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ದೇವರು ಆರೋಗ್ಯ ಕೊಡ್ಲಿ, ಸುಖ ಸಂತೋಷ ನೆಮ್ಮದಿಯನ್ನ ಕೊಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ. ನಮಸ್ಕಾರ. ನಾನ್ ನಿಮ್ಮ ಅನಂಜಿ ಯೋಗ ವಿಸ್ಮಯ ಟ್ರಸ್ಟ್ ಇಂದ. ಆತ್ಮೀಯರೇ ನಮಸ್ಕಾರ. ನಾನ್ ನಿಮ್ಮ ಅನಂಜಿ ಯೋಗ ವಿಸ್ಮಯ ಟ್ರಸ್ಟ್ ನಿಂದ ಇವತ್ತು